ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹೊಸ ವರ್ಷಾಚರಣೆಗೆ ಉಗ್ರರ ಭೀತಿ. ಚಾಮರಾಜನಗರದಲ್ಲಿ ಹೊಸ ವರ್ಷಕ್ಕೆ ಉಗ್ರರ ಭೀತಿ ಇದೆ, ಹಾಗಾಗಿ ಕಟ್ಟೆಚ್ಚರ ವಹಿಸುವಂತೆ ಪೊಲೀಸರಿಗೆ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ. ಐಇಡಿ ಮತ್ತು ಗ್ರೆನೇಡ್ ದಾಳಿ ನಡೆಸುವ ಬಗ್ಗೆ ಕೂಡ ಆತಂಕ ಇದೆ ಅಂತಕ್ಕಂಥದ್ದು. ಹಾಗಾಗಿ ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಚಾಮರಾಜನಗರ ಜಿಲ್ಲೆ ಕೂಡ ಇರೋದ್ರಿಂದ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಅವರ ಅಧಿಕಾರಿಗಳಿಗೆಲ್ಲ ಎಸ್ ಪಿ ಆನಂದ್ ಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ. ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಚಾಮರಾಜನಗರ ಕೂಡ ಇದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಆಗದಂತೆ ತಾವು ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಆನಂದ್ ಕುಮಾರ್ ಅವರು ಪೊಲೀಸ್ ಇಲಾಖೆಯ ತಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಿಗೂ ಕೂಡ ಈ ರೀತಿ ಜ್ಞಾಪನವನ್ನು ಕೂಡ ಕಳಿಸಿದ್ದಾರೆ. ಹಾಗಾಗಿ ಭಾರೀ ಭದ್ರತೆಯನ್ನು ಚಾಮರಾಜನಗರದಲ್ಲಿ ಒದಗಿಸಲಾಗಿದೆ. ಚಾಮರಾಜನಗರದಲ್ಲಿ ಹೊಸ ವರ್ಷಾಚರಣೆಗೆ ಉಗ್ರರ ಭೀತಿ ಇದೆ, ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಜ್ಞಾಪನಾ ಪತ್ರವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಜ್ಞಾಪನೆಯಲ್ಲಿ ಅವರು ಎಲ್ಲ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಜಿಲ್ಲೆಗೆ ಆ ಜಿಲ್ಲಾ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೂ ಕೂಡ ಈ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಉಗ್ರರ ಹಿಟ್ ಲಿಸ್ಟ್ನಲ್ಲಿ ಚಾಮರಾಜನಗರ ಕೂಡ ಇದೆ, ಹಾಗಾಗಿ ಐಇಡಿ ಮತ್ತು ಗ್ರೆನೇಡ್ ದಾಳಿಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಿ, ಸಾಕಷ್ಟು ಭದ್ರತೆಯನ್ನು ಕೊಡಿ ಅಂತನ್ಬಿಟ್ಟು ಈಗಾಗಲೇ ಪೊಲೀಸ್ ಇಲಾಖೆಗೆ ಸುತ್ತೋಲೆಗಳು ಕೂಡ ಬಂದಿದೆ. ಚಾಮರಾಜನಗರದಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಉಗ್ರರ ಭೀತಿ ಕೂಡ ಅವರಿಗೆ ಅಲ್ಲಿ ಕಾಡ್ತಾ ಇದೆ. ಹಾಗಾಗಿನೇ ಈಗ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಇಲಾಖೆಯ ವತಿಯಿಂದ ಏನೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿದೆ.